ನನಗೆ ಆಶ್ಚರ್ಯ ಆಗ್ತಾ ಇದೆ. ಒಬ್ಬ ಹಿರಿಯ ಮಂತ್ರಿ ಆಗಿದ್ದಂಥವರು ಶಾಸಕಾಂಗದ ವ್ಯವಸ್ಥೆಯಲ್ಲಿ ಬಹಳ ಕೇಳಿಕೊಂಡು ಬಹಳ ಮುಂದೆ ಕೆಲಸ ಮಾಡ್ತಿದ್ದರು. ನಮ್ಮನ್ನ ಅಧಿಕಾರದಲ್ಲಿರೋದನ್ನ ಬಂದು ಜನ ಕೇಳ್ತಾರೆ, ಅವ್ರು ಕಷ್ಟ ಹೇಳ್ಕೊಳಕ್ಕೆ ಜನ ಇರಲ್ಲ. ಜನ ಕಷ್ಟ ಹೇಳ್ಕೊಂಡಿರಕ್ ಬಂದಾಗ ನಾವು ಯಾವ ರೀತಿ ನಡ್ಕೊಳ್ತೀವಿ ಅಂತ ಬಹಳ ಮುಖ್ಯ. ಯಾರೋ ಬಂದು ಪಾಪ ಹೆಣ್ಮಕ್ಳು ಇರ್ಬೋದು, ಯಾರೇ ಆಗಿರ್ಲಿ, ರಾಜಕಾರಣಿಗಳ ಹತ್ರ, ಮಂತ್ರಿಗಳ ಹತ್ರ, ಸರ್ಕಾರದ ಅಧಿಕಾರಿ ಹತ್ರ, ಅವ್ರ ಜನ ಸೇವೆನ ನಾವು ಮಾಡ್ತಾ ಇರ್ತೀವಿ ಅನ್ನೋ ದೃಷ್ಟಿಯಿಂದ ಅವ್ರು ನೋವನ್ನೇ ಹೇಳ್ಕೊಡ್ತಾರೆ. ಆ ನೋವನ್ನ ತಾಳ್ಮೆಯಿಂದ ನಾವು ಕೇಳಬೇಕು. ಕೇಳೋದು ಬಿಟ್ಬಿಟ್ಟು ಅವ್ರಿಗೆ ನೀ ರಾಸಿಕಲ್ ನೀನು ಕೆಟ್ಟು ಮಾತಾಡ್ಬೋದು, ಸ್ವಲ್ಪ ಇರಿಟೇಷನ್ ಆಗಿರ್ಬೋದು, ನಾನು ಇಲ್ಲ ಅಂತ ನಾನು ಹೇಳ್ಬೋದು. ಬಟ್ ನಾವು ಪಬ್ಲಿಕ್ ಲೈಫಲ್ಲಿ ಭಾಳ ಒಳ್ಳೆ ರೀತಿಯಿಂದ ನೋಡಿ ಪಬ್ಲಿಕ್ ಅಪಾಲಜಿ ಯಾರು ಸ್ವೀಕಾರ ಫಾರ್ಮರ್ಶಿಪ್ ಹೇಳಿದ್ದಾರೆ, ಅವರ ಸಂಪುಟದಿಂದ ಬಿಡಬೇಕು ಅಂತ ಮುಖ್ಯಮಂತ್ರಿ ಮಾಡಿದ್ದಾರೆ. ನಮಗೇನು ನಮ್ಮ ಲೀಡರ್ ಆಫ್ ದಿ ಅಪೋಸಿಷನ್ ಹೇಳಿದ್ದಾರೆ, ನಾನು ಅದಕ್ಕೆ ಬದ್ಧ.